ಮದ್ಯವ್ಯಸನಿಗಳ ಜಾಗೃತಿ ಸಪ್ತಾಹದ ಪ್ರಯುಕ್ತ ಶುಕ್ರವಾರ ಮಲ್ಪೆ ಬೀಚ್ನಲ್ಲಿ ಮಂಗಳೂರಿನ ಖ್ಯಾತ ಗಾಳಿಪಟ ತಯಾರಕರಾದ ಪರಿಸರವಾದಿ ದಿನೇಶ್ ಹೊಳ್ಳ ರಚಿಸಿದ ನಾನು ಒಂಟಿಯಲ್ಲ ಗಾಳಿಪಟ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಡಾಕ್ಟರ್ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ದೊಡ್ಡನಗುಡ್ಡೆ, ರೋಟರಿ ಕ್ಲಬ್ ಉಡುಪಿ ಮಣಿಪಾಲ ಹಾಗೂ ಐಎಂಎ ಉಡುಪಿ ಕರಾವಳಿಯ ಸಂಯುಕ್ತ ಆಶ್ರಯದಲ್ಲಿ ಮದ್ಯವ್ಯಸನಿಗಳ ಜಾಗೃತಿ ಸಪ್ತಾಹದ ಪ್ರಯುಕ್ತ ಮಲ್ಪೆ ಬೀಚ್ನಲ್ಲಿ ಗಾಳಿಪಟ ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು. ನಿವೃತ್ತ ಪೊಲೀಸ್ ಅಧಿಕಾರಿ ಜನಾರ್ದನ್ ರವರು ಗಾಳಿಪಟ ಬಾನೆತ್ತರಕ್ಕೆ ಹಾರಿಸುವುದರ ಮೂಲಕ ಗಾಳಿಪಟ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಕಾರ್ಯಕ್ರಮ ಸಂಯೋಜಕ ಖ್ಯಾತ ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಗಾಳಿಪಟ ಎತ್ತರಕ್ಕೆ ಹಾರಲು ಗಾಳಿಪಟ ಬಿಡುವವನ ಸಹಾಯ ಬೇಕಾಗುತ್ತದೆ. ಅವನು ಮನಸ್ಸು ಮಾಡದಿದ್ದರೆ ಅದು ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ಹಾಗೆಯೇ ಮದ್ಯವ್ಯಸನಿಗಳ ಮಕ್ಕಳು ಬದುಕು ಕೂಡ ಹಾಗೆಯೇ ಇರುತ್ತದೆ. ಯಾರೋ ಅವರ ಬದುಕನ್ನು ಕಟ್ಟಿ ಹಾಕಿರುತ್ತಾರೆ ಎಂದರು. ಈ ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಇಲ್ಲೊಂದು ಸಾಂಕೇತಿಕ ಅರ್ಥ ಇದೆ. ಈ ಗಾಳಿಪಟ ಸ್ವತಂತ್ರವಾಗಿ ತನ್ನಿಷ್ಟ ಬಂದಂತೆ ತನ್ನ ಇಷ್ಟದ ಎತ್ತರಕ್ಕೆ ಹಾರಲಿಕ್ಕೆ ಯಾರೋ ಒಬ್ಬ ಗಾಳಿಪಟ ಬಿಡೋನು ಸಹಾಯ ಬೇಕಾಗ್ತದೆ. ಆ ಗಾಳಿಪಟ ಬಿಡೋನು ಮನಸ್ಸು ಮಾಡಿಲ್ಲ ಅಂತಂದರೆ ಅದಕ್ಕೆ ತನ್ನ ಇಷ್ಟದ ಎತ್ತರಕ್ಕೆ ಏರ್ಲಿಕ್ಕಾಗೋದಿಲ್ಲ. ಈ ಮದ್ಯವ್ಯಸನಿಗಳ ಮಕ್ಕಳ ಒಂದು ಬದುಕು ಕೂಡ ಹೀಗೆ ಇರ್ತದೆ. ಯಾರೋ ಒಬ್ಬರು ಅವ್ರನ್ನ ಕಟ್ಟಿ ಹಾಕಿರ್ತಾರೆ, ಯಾರೋ ಒಬ್ಬರು ಅವರ ಬಾಲಂಗಿ ಕಟ್ ಮಾಡ್ತಾರೆ, ಅವ್ರು ಅಂದ್ಕೊಂಡಷ್ಟು ಎತ್ತರಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಅದರಲ್ಲಿ ಮುಖ್ಯವಾಗಿ ಪಾಲಕರ ಒಂದು ಮದ್ಯವ್ಯಸನ ಕಾರಣ ಆಗ್ತದೆ. ಸೊ ಅದನ್ನು ಸಾಂಕೇತಿಕವಾಗಿ ನಾವಿವತ್ತು ಇಲ್ಲಿ ಈ ಗಾಳಿಪಟವನ್ನು ಖ್ಯಾತ ಕಲಾವಿದರಾದಂತಹ ಪರಿಸರವಾದಿಯಾದಂತಹ ದಿನೇಶ್ ಹೊಳ್ಳ ಅವರು ನಮ್ಮ ದೇಶವನ್ನು ಹಲವಾರು ದೇಶಗಳಲ್ಲಿ ಈ ಗಾಳಿಪಟ ಬಿಡೋದ್ರ ಮೂಲಕ ಸಾಂಸ್ಕೃತಿಕ ರೀತಿಯ ಗಾಳಿಪಟಗಳನ್ನು ಬಿಟ್ಟು ದೇಶದ ಹೆಸರನ್ನು ಖ್ಯಾತಿ ಮಾಡಿರ್ತಕ್ಕಂಥ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಅವರ ರಚಿಸಿದ ನೀನು ಒಂಟಿಯಲ್ಲ, ಯು ಆರ್ ನಾಟ್ ಅಲೋನ್ ಎನ್ನುವ ಒಂದು ಥೀಮಿನ ಒಂದು ಗಾಳಿಪಟವನ್ನು ಇವತ್ತು ಬಿಡೋದ್ರ ಮೂಲಕ ಈ ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ ಅವೇರ್ನೆಸ್ ವೀಕ್ ಇದಕ್ಕೆ ಸಾಕಷ್ಟು ಸಂಸ್ಥೆಗಳು ಕೈ ಜೋಡಿಸಿದೆ. ರೋಟರಿ ಕ್ಲಬ್ ಉಡುಪಿ ಮಣಿಪಾಲ, ಐಎಂಎ ಉಡುಪಿ ಕರಾವಳಿ ಹಾಗೂ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮೂರು ಜಂಟಿ ಆಶ್ರಯದಲ್ಲಿ ಈ ಒಂದು ವಾರದ ಸಪ್ತಾಹದ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಂತಹ ಶ್ರೀಯುತ ಜನಾರ್ದನ್ ಸರ್ ನಮ್ಮೊಂದಿಗಿದ್ದಾರೆ. ಅವರು ಈ ಮದ್ಯವ್ಯಸನಿಗಳ ಕುಟುಂಬದವರ ಶ್ರೇಯಸ್ಸಿಗಾಗಿ ಸಾವಿರಾರು ಮಂದಿ ಮದ್ಯವ್ಯಸನಿಗಳ ರೋಗಿಗಳ ಅವರ ಕುಟುಂಬದ ಶ್ರೇಯಸ್ಸಿಗಾಗಿ ನಿರಂತರ 365 ದಿನ ಶ್ರಮಿಸ್ತಾ ಇರತಕ್ಕಂಥ ವ್ಯಕ್ತಿ. ಅಂತಹ ವ್ಯಕ್ತಿ ಅವರ ಕುಟುಂಬದ ಜೊತೆಗೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಗಿ ಹೇಳಬೇಕಾಗಿ. ಈ ಸಂದರ್ಭ ಮಾತನಾಡಿದ ಪರಿಸರವಾದಿ ದಿನೇಶ್ ಹೊಳ್ಳ, ಗಾಳಿಪಟ ಅಂದ್ರೆ ಬದುಕಿನ ಸಾಂಕೇತಿಕ ರೂಪ. ಗಾಳಿಪಟ ಹಾರಿಸುವಾಗ ಅದು ಗೋತ ಹೊಡೆಯುತ್ತದೆ, ಮತ್ತೆ ಸೂತ್ರ ಕಟ್ಟಿ ಮೇಲಕ್ಕೆ ಹಾರಿಸುತ್ತೇವೆ. ಹಾಗೆ ಬದುಕಿನಲ್ಲಿ ಎಲ್ಲರೂ ಒಮ್ಮೆ ಗೋತ ಹೊಡೆಯುತ್ತಾರೆ, ಆದರೆ ಛಲದಿಂದ ಪುನಃ ಪುನಃ ಪ್ರಯತ್ನ ಮಾಡಿ ಬದುಕಿನಲ್ಲಿ ಯಶಸ್ಸು ಕಾಣುತ್ತಾರೆ ಎಂದರು. ಗಾಳಿಪಟ ಅಂದ್ರೆ ನಮ್ಮ ಬದುಕಿನ ಒಂದು ಸಾಂಕೇತಿಕ ರೂಪ. ಗಾಳಿಪಟ ಹಾರಿಸ್ತೇವೆ, ಗೋತ ಹೊಡಿತೇವೆ, ಪುನಃ ಸೂತ್ರ ಕಟ್ತೇವೆ, ಹಾರ್ತೇವೆ. ಹಾಗೆ ನಮ್ಮ ಬದುಕಲ್ಲಿ ಎಲ್ಲರೂ ಒಮ್ಮೆ ಗೋತ ಹೊಡಿತೇವೆ ನಾವೆಲ್ಲರೂ. ಅದು ವಿದ್ಯಾರ್ಥಿ ಜೀವನದಲ್ಲಿ ಮಾರ್ಕಿನ ವಿಷಯದಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಇರ್ಬೋದು, ಬಿಸ್ನೆಸ್ ನಲ್ಲಿ ಆಗಿರ್ಬೋದು, ಒಬ್ಬ ಗೋತ ಹೊಡೆದ್ರೆ ಮತ್ತೆ ಸೂತ್ರ ಕಟ್ಟಿ ಆಕಾಶಕ್ಕೆ ಇರುವುದು ನಮ್ಮ ಛಲ ಹಠ ಅಂತ ಹೇಳ್ಬೋದು. ಗಾಳಿಪಟದಲ್ಲಿ ಅದರ ಗಾತ್ರ ಗೋತ್ರ ಮುಖ್ಯ ಅಲ್ಲ, ಹಾರಿಸುವವರ ಸೂತ್ರ ಮತ್ತು ಪಾತ್ರಧಾರ ಮುಖ್ಯ ಆಗ್ತದೆ. ನಾವೀಗ 36 ಅಡಿ ಎತ್ತರದ ಕಥಕಳಿ ಗಾಳಿಪಟವನ್ನು ಹಾರಿಸಿದ್ದೇವೆ, 2 ಅಡಿ ಗಾಳಿಪಟವನ್ನು ಹಾರಿಸಿದ್ದೇವೆ. ಅಂದ್ರೆ ಗಾಳಿಪಟ ಹಾರಿಸುವುದೊಂದು ಅದರಲ್ಲಿ ಜಾತಿ ಧರ್ಮ ಪಕ್ಷ ಯಾವುದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಬೇಕು. ಗಾಳಿಪಟ ಅಂದ್ರೆ ಒಂದು ಲೆಕ್ಕದಲ್ಲಿ ಪರಿಸರಕ್ಕೆ ಹತ್ತಿರವಾದದ್ದು. ಯಾಕೆಂದ್ರೆ ನಾನು ಆ ಸಂದರ್ಭದಲ್ಲಿ ನಮ್ಮ ಆಕಾಶವನ್ನು ನೋಡ್ತೇವೆ, ಇಲ್ಲಾಂದ್ರೆ ನಮ್ಮ ಆಕಾಶ ನೋಡ್ಲಿಕ್ಕೆ ಪುರುಸೋತಿರೋದಿಲ್ಲ. ಅದರಿಂದ ಗಾಳಿಪಟ ಹಾರಿಸುವ ಒಂದು ಉತ್ತಮ ಪ್ರಯತ್ನದಲ್ಲೇ ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನ. ಯಾಕಂದ್ರೆ ಗಾಳಿಪಟ ಉತ್ಸವ ಎಲ್ಲ ಕಡೆಯಲ್ಲಾಗ್ತದೆ, ಮೊನ್ನೆ ಕಾರವಾರದಲ್ಲಾಗಿತ್ತು, ಮಂಗಳೂರಲ್ಲಾಗಿತ್ತು. ಅದರ ಮೂಲಕ ಒಂದು ಸಂದೇಶ ಜನಜಾಗೃತಿ ಮೂಡಿಸುವಂತಹ ಈ ಮದ್ಯಪಾನದ ವಿರುದ್ಧ ಒಂದು